ನಮಸ್ತೆ, ವೆಲ್ಕಮ್ ಟು ಶ್ರೀ ಸಿಂಪಲ್ ಲಿವಿಂಗ್. ಇವತ್ತು ಗೋವಾ ವ್ಲಾಗ್ 2. ನಾವು 6 ದಿವಸದಲ್ಲಿ ಎಲ್ಲೆಲ್ಲಿ ವಿಸಿಟ್ ಮಾಡಿದ್ದೀವಿ ಅನ್ನೋದನ್ನ ತೋರಿಸಿದ್ದೀನಿ. ಇದು ಬಿಗ್ ಫುಟ್ ಮ್ಯೂಸಿಯಂ. ಅಕಸ್ಮಾತ್ ಒಂದು ವೇಳೆ ನೀವು ಚಿಕ್ಕ ಮಕ್ಕಳು ಕರ್ಕೊಂಡು ಅಥವಾ ಮಕ್ಕಳು ಕರ್ಕೊಂಡು ಹೋಗ್ತಾ ಇದ್ದರೆ ಈ ಜಾಗನ ಖಂಡಿತವಾಗ್ಲೂ ವಿಸಿಟ್ ಮಾಡಿ, ಅವರು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಗೋವಾ ಲೈಫ್ ಸ್ಟೈಲ್ ಬಗ್ಗೆ ಇಲ್ಲಿ ಪೂರ್ತಿಯಾಗಿ ನಿಮಗೆ ಮಾಹಿತಿ ಸಿಕ್ಕುತ್ತೆ. ಇದು ಫೆನಿ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಮಾಡೆಲ್ ಮಾಡಿಟ್ಟಿದ್ದಾರೆ. ಕಿಶನ್ ಇದನ್ನು ನಿಜವಾಗತ್ತು ಅಂತ ಅಂದ್ಕೊಂಡು ತೊಗೊಳಕ್ಕೆ ಹೋಗಿದ್ದ. ಅವ್ರ ಫೆಸ್ಟಿವಲ್ಸು, ಅವ್ರದ್ದು ಟೆಂಪಲ್ಲು, ಅವ್ರದ್ದು ರಿಲಿಜಿಯಸ್ ಕ್ಯಾಸ್ಟು, ಪ್ರತಿಯೊಂದ್ರ ಬಗ್ಗೆನೂ ಕೂಡ ಅಲ್ಲಿ ಮಾಡೆಲ್ಸ್ ಮಾಡಿ ಇಟ್ಟಿದ್ದಾರೆ. ಸೊ ಮಕ್ಕಳು ತುಂಬ ಚೆನ್ನಾಗಿ ಇದನ್ನು ಎಂಜಾಯ್ ಮಾಡ್ತಾರೆ. ನಮಗೂ ಅದರಲ್ಲಿ ಹೋಗಿ ಗೋವಾ ಬಗ್ಗೆ ತಿಳ್ಕೊಳ್ಳೋದು ತುಂಬ ಮಾಹಿತಿ ಸಿಕ್ಕತ್ತೆ. ಸೆಂಟ್ ಮೀರಾಬಾಯಿ ಶಿಲೆಯನ್ನು ಒಂದು ಸಿಂಗಲ್ ಲ್ಯಾಟ್ರೈಟ್ ಸ್ಟೋನ್ ಮೇಲೆ ಕೆತ್ತಿದ್ದಾರೆ. ಸೊ ಅದರಿಂದ ಇದನ್ನು ಈ ಪರ್ಟಿಕ್ಯುಲರ್ ಆರ್ಟ್ನ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ನೀವು ನೋಡ್ಬೋದು. ಇದಾದ ನಂತರ ನಾವು ಕಬೋಡಿರಾಮ ಫೋರ್ಟಿಗೆ ಹೋಗಿದ್ವಿ. ಅಲ್ಲಿ ಒಂದು ಸೈಡಲ್ಲಿ ನೀವು ಹತ್ತಿದ್ರೆ ಈ ರೀತಿ ಇದೆ ಅದು. ಸೊ ನೀವು ಸ್ವಲ್ಪ ವಯಸ್ಸಾಗಿದೆ ಮತ್ತು ತುಂಬ ತೀರಾ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಈ ರೂಟಲ್ಲಿ ಹೋಗಿ ನೀವು ಈ ಥರ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ವ್ಯೂನ ನೋಡ್ಬೋದು. ಇಲ್ಲ, ನಾವು ಸ್ವಲ್ಪ ಓಡಾಡ್ತೀವಿ, ಟ್ರೆಕ್ ಮಾಡ್ತೀವಿ ಅಂತಂದರೆ ಇನ್ನು ಅದೇ ಪ್ಲೇಸಲ್ಲೇ ಇನ್ನೊಂದು ಜಾಗ ಇದೆ. ಅಲ್ಲಿ ಮೆಟ್ಲು ಇಳ್ಕೊಂಡು ಕೆಳಗಡೆ ಬಂದರೆ ಈ ರೀತಿ ನಿಮಗೆ ತುಂಬ ಚೆನ್ನಾಗಿ ವ್ಯೂ ಕಾಣಿಸುತ್ತೆ. ನೋಡಿ, ಈ ರೀತಿ ಇದೆ. ನೀವು ಚೆಕ್ ಮಾಡ್ಕೊಂಬರ್ಬೇಕು. ಮೇಲ್ಗಡೆಯಿಂದ ಕೆಳಗಡೆಗೆ ಇಳಿದು ಬಂದರೆ ನಿಮಗೆ ಆ ಬ್ಯೂಟಿ, ನೇಚರ್ ಬ್ಯೂಟಿನ ಆ್ಯಟ್ ಇಟ್ಸ್ ಬೆಸ್ಟ್ ಎಂಜಾಯ್ ಮಾಡ್ಬೋದು. ಅದಾದ ನಂತರ ನಾವು ಅಗೌಂಡಾ ಬೀಚಿಗೆ ಹೋದ್ವಿ ಡಾಲ್ಫಿನ್ ವ್ಯೂ ಮಾಡೋಕ್ಕೆ. ಅಗೌಂಡಾ ಬೀಚ್ ಯೂಶಲ್ ಆಗಿ ಡಾಲ್ಫಿನ್ ಮತ್ತು ವಾಟರ್ ಸ್ಪೋರ್ಟ್ಸ್ಗೆ ಫೇಮಸ್ಸು. ನಾವು ವಾಟರ್ ಸ್ಪೋರ್ಟ್ಸ್ ಆಡಲಿಲ್ಲ, ಬಟ್ ಮಕ್ಕಳಿಗೆ ಡಾಲ್ಫಿನ್ ವ್ಯೂನ ತೋರಿಸಿದ್ವಿ. ತುಂಬ ಚೆನ್ನಾಗಿತ್ತು. ಅದಾದ ನಂತರ ಅಲ್ಲೇ ಒಂದು ಚಿಕ್ಕ ಐಲ್ಯಾಂಡ್ ಥರ ಇದೆ. ಸೊ ಆ ಐಲ್ಯಾಂಡ್ ಹತ್ರ ಸ್ವಲ್ಪ ಹೊತ್ತು ನಮಗೆ ಒಂದು ಸ್ಟಾಪ್ ಓವರ್ ಕೊಟ್ಟಿದ್ದರು. ಅದಾದ ನಂತರ ಅಗೌಂಡಾ ಬೀಚಲ್ಲೇ ಸನ್ಸೆಟ್ ನೋಡಿ ಆಮೇಲೆ ವಾಪಸ್ ರೂಮಿಗೆ ಹೋದ್ವಿ. ನಾಲ್ಕನೇ ದಿವಸ ನಾವು ಕೊಂಕಣಿ ಕ್ಯಾಂಟೀನ್ ಹೋಗಿದ್ವಿ. ನೀವು ಅಕಸ್ಮಾತ್ ಒಂದು ವೇಳೆ ಗೋವಾ ಅಲ್ಲಿದ್ದೀರ ಅಂದರೆ ಖಂಡಿತವಾಗ್ಲೂ ಒಂದು ಸತಿ ನೀವು ಕೊಂಕಣಿ ಕ್ಯಾಂಟೀನಿಗೆ ಭೇಟಿ ಕೊಡಿ. ವೆಜ್ ಹಾಗೂ ನಾನ್ ವೆಜ್ ಥಾಲಿ ಎರಡೂ ತುಂಬ ಚೆನ್ನಾಗಿತ್ತು. ಇಲ್ಲಿ ಫಿಶ್ ಥಾಲಿ ಸಿಕ್ಕುತ್ತೆ ಹಾಗೂ ವೆಜ್ ಥಾಲಿ ಸಿಕ್ಕುತ್ತೆ. ಥಾಲಿಯಲ್ಲಿ ಬೇರೆ ಎಲ್ಲ ಕ್ರ್ಯಾಬ್ ಮಸಾಲ, ಫಿಶ್ ಮಸಾಲ ಆ ಥರ ಸುಮಾರು ಐಟಮ್ಸ್ ಇದೆ, ಬಟ್ ಇಲ್ಲಿ ಫೇಮಸ್ ಇರೋದೆ ಥಾಲಿಗೆ. ಒಮ್ಮೆ ಥಾಲಿ ತೊಗೊಂಡು ತಿಂದು ನೋಡಿ, ತುಂಬ ಚೆನ್ನಾಗಿತ್ತು ಊಟ ಮಾತ್ರ, ಟೇಸ್ಟಿಯಾಗಿ. ನಿಮ್ಗೆ ಆ ಫಿಶ್ ಥಾಲಿಯಲ್ಲಿ ಪ್ರಾನ್ಸು, ಫಿಶು ಮತ್ತು ಕ್ರ್ಯಾಬು, ಹಾಗಲ್ಸು ಕೂಡ ಸಿಕ್ಕುತ್ತೆ. ಅದಾದ ನಂತರ ನಾವು ಬ್ಯಾಸಿಲಿಕಾ ಆಫ್ ಬಾಮ್ ಜೀಸಸ್ಗೆ ಹೋಗಿದ್ವಿ. ಇದು ಒನ್ ಆಫ್ ದ ಮೋಸ್ಟ್ ಆರ್ಕಿಟೆಕ್ಚರಲ್ ಚರ್ಚಸ್ ಇನ್ ಇಂಡಿಯಾ. ಸೊ ಒಮ್ಮೆ ನೀವು ಇಲ್ಲಿಗೆ ಭೇಟಿ ಕೊಡಿ. ಮಕ್ಕಳಿಗೆ ಸೇಂಟ್ ಫ್ರಾನ್ಸಿಸ್ ಸೇವಿಯರ್ಸ್ ಅವ್ರ ಬಾಡಿ ತೋರ್ಸಕ್ಕೆ ಹೋದ್ರೆ ನಾವಲ್ಲಿ ಕರ್ಕೊಂಡು ಹೋಗಿದ್ವಿ. ಅದಾದ ನಂತರ ಆರ್ ಲೇಡಿ ಆಫ್ ಮೌಂಟ್ ಕಾರ್ಮಲ್ ಚರ್ಚ್ ಅಲ್ಲಿಗೆ ಹೋದ್ವಿ. ತುಂಬ ತುಂಬ ಚೆನ್ನಾಗಿತ್ತು ಸೀನರಿ ಎಲ್ಲ. ಸೊ ನೀವು ಪೋರ್ಟ್ಫೋಲಿಯೋಸ್ ಮಾಡ್ಕೊಬೇಕಂದ್ರೆ ಖಂಡಿತವಾಗ್ಲೂ ಈ ಚರ್ಚ್ನ ವಿಸಿಟ್ ಮಾಡಿ. ಅದಾದ ನಂತರ ಮಾರನೇ ದಿವಸ ಬೆಳಿಗ್ಗೆ ಅಂದರೆ ಐದನೇ ದಿವಸ ನಾವು ಬೆಳಗ್ಗೆನೆ 6:30 ಅಷ್ಟೊತ್ತಿಗೆ ಎದ್ದು ಬೀಚ್ ಹತ್ರ ಹೋಗಿದ್ವಿ. ಸೊ ಅಲ್ಲಿ ಕ್ರ್ಯಾಬ್ ಫಿಶಿಂಗ್ ಎಲ್ಲ ಮಾಡ್ತಾಯಿದ್ರು. ಸೊ ಮಕ್ಕಳಿಗೆ ಹೇಗೆ ಮಾಡ್ತಾರೆ ಅನ್ನೋದನ್ನ ತೋರಿಸಿದ್ವಿ. ಅವ್ರು ಸ್ವಲ್ಪ ಹೊತ್ತು ಅಲ್ಲಿ ಆಟ ಆಡಿದ್ರು. ಅದಾದಮೇಲೆ ರೂಮಿಗೆ ವಾಪಸ್ ಬಂದು ಫ್ರೆಶಪ್ ಆಗಿ ತ್ರೀ ಕಿಂಗ್ಸ್ ಚಾಪಲ್
ಚಾಪಲ್ಲಿಗೆ ಹೋಗಿದ್ವಿ. ಇದು ಯಾರೂ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿಲ್ಲ, ಸೊ ನೀವು ಖಂಡಿತವಾಗ್ಲೂ ಇಲ್ಲಿ ಹೋಗ್ಬೋದು. ಹಾಂಟೆಡ್ ಚಾಪಲ್ ಅಂತ ಹೇಳ್ತಾರೆ ಇದಕ್ಕೆ. ಇಲ್ಲೂ ಸೀನರಿ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ನೀವು ಫೋಟೋಸ್ ಪಿಕ್ಚರ್ಸ್ ಕ್ಲಿಕ್ ಮಾಡಬೇಕು ಅಂದರೆ ಈ ಜಾಗಕ್ಕೆ ಖಂಡಿತವಾಗ್ಲೂ ಒಮ್ಮೆ ಭೇಟಿ ಕೊಡಿ. ಅದಾದ ನಂತರ ಮಾರ್ಟಿನ್ಸ್ ಕಾರ್ನರ್ಗೆ ಊಟಕ್ಕೆ ಹೋಗಿದ್ವಿ. ಇಲ್ಲಿ ಹೂಸ್ ಹೂ ಆಫ್ ದ ಫಿಲಮ್ ಇಂಡಸ್ಟ್ರಿ, ಸ್ಪೋರ್ಟ್ಸು, ಪ್ರತಿಯೊಬ್ಬರು ಕೂಡ ದೊಡ್ಡ ವ್ಯಕ್ತಿಗಳು ಇಲ್ಲಿ ಗೋವಾಗೆ ಬಂದರೆ ಇಲ್ಲಿ ಖಂಡಿತವಾಗ್ಲೂ ಊಟ ಮಾಡ್ಕೊಂಡು ಹೋಗ್ತಾರೆ. ನೀವು ಒಮ್ಮೆ ಭೇಟಿ ಕೊಡಿ. ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಆದರೆ ಒಂದು ಸತಿ ಖಂಡಿತವಾಗ್ಲೂ ನೀವು ಮಾರ್ಟಿನ್ಸ್ ಕಾರ್ನರ್ಗೆ ಹೋಗಿ ಊಟ ಮಾಡಿ ನೋಡ್ಬೋದು. ನೋಡಿ, ಇದೆಲ್ಲ ಅಲ್ಲೊಂದು ಪಿಕ್ಚರ್ಗಳು ಹಾಕಿದ್ದಾರೆ. ಮೂರುವರೆಗೆ ಕ್ಲೋಸ್ ಆಗಿಬಿಡುತ್ತೆ, ಸೊ ಮಧ್ಯಾಹ್ನ ಅದ್ರ ಮುಂಚೆನೇ ನೀವು ಆದಷ್ಟು ಹೋದರೆ ಒಳ್ಳೆಯದು. ಇದು ಜಿಲ್ಲಾ ಬೇಕರಿ ಅಂತ. ಜಿಲ್ಲಾ ಬೇಕರಿ ಯಾರೂ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿರಲ್ಲ, ಆದರೆ ಇದು ಕಮರ್ಷಿಯಲ್ಲೂ ಅಲ್ಲ. ಅಲ್ಲಿ ಲೋಕಲ್ಸಿಗೆ ತುಂಬ ಚೆನ್ನಾಗಿ ಜಿಲ್ಲಾ ಬೇಕರಿ ಪರಿಚಯ ಇದೆ. ಒಮ್ಮೆ ಜಿಲ್ಲಾ ಬೇಕರಿಗೆ ಭೇಟಿ ಕೊಡಿ, ಹಾಗೂ ಅವ್ರ ಪ್ರಾಡಕ್ಟ್ಸ್ನ ತಿಂದು ನೋಡಿ. ತುಂಬ ಚೆನ್ನಾಗಿದೆ. ಅದಾದಮೇಲೆ ಏಳನೇ ದಿವಸ ನಾವು ಮತ್ತೆ ವಾಪಸ್ ಪುನಃ ಬೆಂಗಳೂರಿಗೆ ಹೊರಟ್ವಿ. ಈ ಸತಿ ನಾವು ಕಾರವಾರ ರೂಟ್ ತೊಗೊಂಡ್ವಿ, ಯಾಕೆಂದರೆ ಬೆಳಗಾಂ ರೂಟು ಚೆನ್ನಾಗಿರಲಿಲ್ಲ. ಸೊ ಕಾರವಾರಕ್ಕೆ ಹೋಗಿ ಕಾರವಾರದಿಂದ ವಯ ಹುಬ್ಬಳ್ಳಿ ವಾಪಸ್ಸು ಬೆಂಗಳೂರಿಗೆ ಬಂದ್ವಿ. ಒಂದು ವೇಳೆ ನಿಮ್ಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತಂದರೆ ಲೈಕ್ ಬಟನ್ನ ಒತ್ತಿ, ನನ್ನ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇದರಿಂದ ಮಾಹಿತಿ ಸಿಕ್ಕಿದೆ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ಕಮೆಂಟ್ ಮಾಡಿ. ಬೇರೆ ಯಾವ ಥರ ಆದರೂ ವೀಡಿಯೋಸ್ ನಿಮಗೆ ನೋಡಬೇಕು ಅಂತ ಅನಿಸಿದ್ರೆ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಿ. ಮತ್ತೊಮ್ಮೆ ಇನ್ನೊಂದು ವೀಡಿಯೋ ಅಲ್ಲಿ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ.